ವಿಜಯೇಂದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ, ವಿಜಯೇಂದ್ರ ಜೊತೆಗೆ ಯಾವುದೇ ಹೊಂದಾಣಿಕೆಗೆ ನಾನು ಒಪ್ಪಲ್ಲ ಅಂಥೇಳಿ ವಿಜಯಪುರದಲ್ಲಿ ಬಿಜೆಪಿಯ ನಾಯಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ಮಧ್ಯೆ ಒಪ್ಪಂದದ ಬಗ್ಗೆ ನನ್ನ ಜೊತೆ ಯಾರೂ ಕೂಡ ಮಾತನಾಡಿಲ್ಲ, ಒಬ್ಬೊಬ್ಬರೇ ಹೊಂದಾಣಿಕೆ ಬೇಡ, ಒಟ್ಟಿಗೆ ಮಾತುಕತೆಗೆ ಮಾಡೋಣ, ಏನೇ ಇದ್ರೂ ಕೂಡ ಎಲ್ಲರೂ ಸೇರಿ ಮಾತನಾಡ್ತೇವೆ ಅಂಥೇಳಿ ಮತ್ತೊಮ್ಮೆ ರೆಬಲ್ ಶಾಸಕ ಯತ್ನಾಳ್ ಅವರು ಮಾತನಾಡಿರುವಂಥದ್ದು. ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗುವುದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಎಮ್ ಎಲ್ ಎ ಆಗಿದ್ದೀಯಾ, ನೀನು ವಿಧಾನಸೌಧ ಕಟ್ಟಿ ಹತ್ತಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದನ್ನು ಮೊದಲು ನಾನು ಹೇಳ್ಕೊತಾ ಇದ್ದೆ, ಇವತ್ತು ಒಪ್ಕೊಂಡಾರ. ಹಗ್ಗವನ್ನು ಕಟ್ಕೊಂಡು ಹಲ್ಲಿನಿಂದ ಸ್ವಿಫ್ಟ್ ಡಿಸೈರ್ ಕಾರನ್ನು ಸಾಹಸಿ ಸತೀಶ್ ಕೋನಾಪುರ ಪೇಟೆ ಎಳೆದಿರುವಂಥದ್ದು. 1 ಟನ್ ಭಾರದ ಕಾರನ್ನು 100 ಮೀಟರ್ ಎಳೆದಿದ್ದಾರೆ ಸತೀಶ್ ಅವರು, ಹಲ್ಲಿನಿಂದ ಎಳೆದಿರುವಂತಹದ್ದು ಕಾರನ್ನು. 1 ಟನ್ ಭಾರದ ಕಾರನ್ನು 100 ಮೀಟರ್ ಎಳೆದಿದ್ದಾರೆ ಸತೀಶ್ ಅವರು. ಬ್ರೂಸ್ಲಿ ಅಭಿಮಾನಿಗಳಿಂದ, ಅವರು ಅಭಿಮಾನಿ ಕೂಡ ಹೌದಂತೆ, ರಾಯಚೂರಿನ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ಪ್ರದರ್ಶನವಾಗಿರುವಂಥದ್ದು. ಇದೇ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಅಣುಕು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಹಗ್ಗವನ್ನು ಕಟ್ಟಿ ಹಲ್ಲಿನಿಂದ ಸ್ವಿಫ್ಟ್ ಕಾರನ್ನು ಎಳೆದು ಸಾಹಸವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬ್ರೂಸ್ಲಿ ಅಭಿಮಾನಿಯಾಗಿದ್ದಾರೆ ಮಾನ್ವಿಯ ಸತೀಶ್ ಅವರು.